ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಹಲಗೆ ಕಾರ್ಯಕ್ರಮಕ್ಕೆ ನಗರದ ಶಿವಾಜಿ ಸರ್ಕಲ್ನಲ್ಲಿರುವ ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ್ ಚಾಲನೆ ನೀಡಿದರು. ಇನ್ನು ಈ ವೇಳೆಯಲ್ಲಿ ಸರ್ಕಾರದ ಕೋವಿಡ್ ನಿಯಮದಂತೆ ಸಮಿತಿ ವತಿಯಿಂದ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ವೇಳೆಯಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯರು ಉಪಸ್ಥಿತರಿದ್ದರು. ಸಹೋದರರು, ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶಣ್ಣ ಬಗಲಿಯವರೇ ಹಾಗೂ ಇನ್ನೊಬ್ಬರು ಆತ್ಮೀಯರು, ಹಿರಿಯರು, ಹಿಂದಿನ ಬಿಡಿ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾಶಂಕರ್ ಹಸೂರ್ ಅವರೇ, ಯಾರು ಬಯೋಗ್ಯಾರ ಯಾಕಂದ್ರೆ ಯಾರು ಹಲಗಿನ ಮಾಡ್ಕೊಂಡು ಅಂತ ಪರಿಸ್ಥಿತಿ ಆಗ್ಯದ. ಯಾಕಂದ್ರೆ ಬಂಧುಗಳೇ, ಆದಿ ಅನಾದಿ ಕಾಲದಿಟ್ಟು ನಮ್ಮ ಹಿಂದೂ ಧರ್ಮ ಒಂದು ಸರ್ವನಾಶ ಮಾಡಿರತಕ್ಕಂಥ ಸಾಕಷ್ಟು ಜನ ಗುದ್ದಾಡೋಗ್ಯಾರ. ಮೊಘಲರು, ತುಘಲಕರು, ಔರಂಗಜೇಬ್ಗಳು ಎಲ್ಲರೂ ಗುಡ್ಡಾಡೋಗ್ಯಾರ. ಆದ್ರೆ ಯಾರ ಕಡೆಯಂತೂ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಿಲ್ಲಪ್ಪ ಅಂತಂದ್ರೆ, ಇವು ನಮ್ಮ ಹಬ್ಬ ಹರಿದಿನಗಳು ಏನ ನಮ್ಮ ಸಂಸ್ಕಾರ ಅದಾವ. ಈ ಹಿಂದೂ ಧರ್ಮದಲ್ಲಿ ಇರತಕ್ಕಂತ ಅನೇಕ ಸಂಸ್ಕಾರಗಳು, ಹಬ್ಬಗಳು, ಯಾಕಂದ್ರೆ ತಿಂಗಳಿಗೊಂದು ಹುಡುಗಿ ಅಮಾಸೆ ಬರಲಿ ಬರ್ತದೆ ಅಂದ್ರೆ ಜನರಿಗೆ ಜೋಡಿಸುವಂತ ಕೆಲಸ ಮಾಡ್ತದೆ, ಧರ್ಮ ನೆನಪಿಸುವಂತ ಕೆಲಸ ಮಾಡ್ತದೆ. ಅದ್ರ ಬಗ್ಗೆ ನಾ ಏನು ಹೆಚ್ಚು ಹೇಳುವುದಿಲ್ಲ. ಯಾಕಂದ್ರೆ ಅದ್ರ ಹೇಳಕ್ಕ ಮೋಹನ್ ಮೇಟಿಯವರು, ನಮ್ಮ ಬಡಿಗೇರವರು, ನಮ್ಮ ಅಮೃತಾನಂದ ಸ್ವಾಮಿಗಳು ಕೂತಾರ. ಯಾಕಂದ್ರೆ ತಮ್ಮ ಎಲ್ಲರೂ ಕೈಗಿರ್ತಕ್ಕಂಥ ಹಲಗಿ ಸ್ಪರ್ಧೆ ನಮ್ಮ ಸಹೋದರಿ ಆಗಿರ್ತಕ್ಕಂಥ ಸೀಮಾ ಕಟ್ಟಿಗೆ ಅವರ ಚಾಲನೆ ಮುಖಾಂತರ ಅದು ಆಗ್ತದೆ. ಅದಕ್ಕೆ ಇಷ್ಟೆಲ್ಲ ಒಂದು ಏನೋ ಒಂದು ಪ್ರಯತ್ನ ಮಾಡಕ್ ಹೋಗಿದ್ದು. ಎಲ್ಲ ನಮ್ಮ ಯುವಕರು ಹೇಳಿದ್ರು, ಇಲ್ರಿ ಹಲಗಿ ಹಬ್ಬನೇ ಹೊತ್ತದ, ಅದನ್ನ ನೀವು ಉಳಿಸ್ಬೇಕು, ಅದನ್ನ ಬೆಳೆಸ್ಬೇಕಂತಂದಾಗ ನಾವು ರಾಮನವಮಿ ಉತ್ಸವ ಸಮಿತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡಿ ಹೇಳಿದಾಗ ಒಂದು ಸಣ್ಣ ಪ್ರಯತ್ನ ಮಾಡ್ಬೇಕಂತ ಮಾಡಿದಾಗ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನಮಗೆ ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ತಮಗೆ ಧನ್ಯವಾದಗಳನ್ನು ಹೇಳಿ ನನಗೆ ಇಲ್ಲಿ ಎರಡು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತನಾಡ್ತೇನೆ.